ದೌರ್ಲಭ್ಯಾದ ಶುದ್ಧ ಪ್ಯೂರ್ ಮೈಂಡ್ ಇಸ್ ಇಂಪಾಸಿಬಲ್. ಯಾಕೆಂದ್ರೆ ಅದು ಸಮಾಜದಿಂದ ಪೊಲ್ಯೂಟ್ ಆಗಿ ನಾವು ಬೆಳೆದಂತಹ ಸಮಾಜದ ಮತ್ತು ನಾವು ಹುಟ್ಟಿದ ಮನೆತನದ. ಸೊ ಒಂದು ಎನ್ವಿರಾನ್ಮೆಂಟಲ್ ಫೋರ್ಸ್, ಒಂದು ಜೆನೆಟಿಕ್ ಫೋರ್ಸ್ ಇಂದ ಅವರ್ ಎವ್ರಿಬಡೀಸ್ ಮೈಂಡ್ ವಿಲ್ ಬಿ ಮೈಂಡ್ ಗೆಟ್ಸ್ ಪೊಲ್ಯೂಟೆಡ್. ಅದರಿಂದ ನಿಮಗೆ ಶುದ್ಧ ಚಿಂತನೆ ಹೇಗೆ ಸಾಧ್ಯ ಅಂತ ಕೇಳ್ತಾರೆ ಆಚಾರ. ಬಹಳ ಅದ್ಭುತವಾದ ಮಾತಿವೆಲ್ಲ. ಆಮೇಲೆ ದೌರ್ಲಭ್ಯಾತ ಶುದ್ಧ ಬುದ್ಧಿ, ಶುದ್ಧವಾದ ಮೈಂಡ್ ನಿಮಗೆ ಶುದ್ಧವಾದ ಬುದ್ಧಿಯಿಂದ ತಿಳಿದು ಕೊಡುವವರೂ ಇಲ್ಲ, ಗ್ರಹಿಸುವವರೂ ಇಲ್ಲ. ಕೊಟ್ಟರೆ ಶುದ್ಧ ಬುದ್ಧಿಯಿಂದ ಗ್ರಹಿಸುವರು ಪೊಲ್ಯೂಟೆಡ್. ಎರಡನೇದ್ದು ಬಾಹುಲ್ಯಾತ್ ಅಲ್ಪವೇದಿನ, ಈ ಅರ್ಧಂಬರ್ಧ ತಿಳ್ಕೊಂಡು ನಾವೇ ಸರ್ವಜ್ಞರು ಜಗತ್ತಿಗೆ ಉಪದೇಶ ಕೊಡ್ತೀವಿ ಅಂತ ಸೇರುವ ಬಹಳ ಜನ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ, ಆದರೆ ನಾವು ನಿಮಗೆ ಅಧ್ಯಾತ್ಮವನ್ನು ಹೇಳ್ತೀವಿ ಬರ್ರಿ ಅಂತ. ಹೌದು, ಅವರೇನು ಅಧ್ಯಾತ್ಮ ಕೊಡ್ತಾರೆ ಅಂತ ಹೋಗಿ ಕೇಳಿದೆ ಅವ್ರ ಗತಿ ಏನು? ಯಾಕೆಂದ್ರೆ ಅವರಿಗೆ ಗೊತ್ತಿಲ್ಲ, ಏನು ತಿಳುವಳಿಕೆ ಇಲ್ಲ. ತಿಳಿಗೇಡಿಗಳದ್ದೇ ಸಂಖ್ಯೆ ಮೆಜಾರಿಟಿಯಲ್ಲಿ ಇರುವುದರಿಂದ ಇದು ಪ್ರಜಾಪ್ರಭುತ್ವ, ಮೆಜಾರಿಟಿಗೆ ಬಹಳ ಲಗ್ನ. ಅದರಿಂದ ತಿಳಿಗೇಡಿಗಳದ್ದೇ ಮೆಜಾರಿಟಿ, ಜ್ಞಾನಿಗಳು ಮೈನಾರಿಟಿ ಕಮ್ಯುನಿಟಿ ಎಂದು ಯಾರು ಕೇಳೋರಿಲ್ಲ ಅವರು. ಈ ತಿಳಿಗೇಡಿಗಳೇ ಮೆರದಾಟವೇ ಮೆರದಾಟ. ಅವ್ರು ಹೇಳಿದ್ದೇ ಸಮಾಜದಲ್ಲಿ ನಡೆಯುತ್ತೆ. ಅಲ್ಪವೇದಿನ ಬಾಹುಲ್ಯ ನಮ್ಮ ಕವಿಗಳು ಬರೆದರು, ಗೋಪಾಲಕೃಷ್ಣ ಅಡಿಗರು ಅಂತ. ಅವ್ರು ಹೇಳಿದ್ರು ವಾಟ್ ಈಸ್ ಡೆಮೋಕ್ರಸಿ ಅಂದರೆ, ಹಿಂದೆ ಮೊನಾರ್ಕಿ ಇತ್ತು. ಮೊನಾರ್ಕಿ ಇದ್ದಾಗ ಒಂದು ರಾಜ ಒಬ್ಬ ಮೂರ್ಖ ಆದರೆ ಒಬ್ಬ ಮೂರ್ಖನಿಗೆ ಅಡ್ಡ ಬಿದ್ದರೆ ಸಾಕಿತ್ತು. ಈಗ ಒಂದೊಂದು ಆಫೀಸ್ನಲ್ಲಿ ಹತ್ತು ಮೂರ್ಖರು ಇರ್ತಾರೆ, ಅವ್ರು ಎಲ್ಲರಿಗೂ ಅಡ್ಡ ಬಿಡಬೇಕು. ಅಂದರೆ ಒಬ್ಬ ಮೂರ್ಖನ ಬರೆದು ಸಾವಿರಾರು ಮೂರ್ಖರಿಗೆ ಅಡ್ಡ ಬಿಡುವುದಕ್ಕೆ ಡೆಮಾಕ್ರಸಿ ಅಂತ ಹೆಸರು. ಹಾಗೆ ಇವತ್ತು ಎಲ್ಲ ಮೂರ್ಖರಿಗೆ ಅಡ್ಡ ಬಿಡಬೇಕು, ಇದು ನಿಮಗೆ ಪೇಪರ್ ಸ್ಯಾಂಕ್ಷನೇ ಆಗುವುದಿಲ್ಲ. ಸೊ ಸಾವಿರಾರು ಮೂರ್ಖರಿಗೆ ಶರಣಾಗುವುದು ಡೆಮಾಕ್ರಸಿ, ಒಬ್ಬ ಮೂರ್ಖನಿಗೆ ಶರಣಾಗುವುದು ಮನಾರ್ಕಿ ಅಂತ ಅವರು ಹೇಳ್ತಿದ್ರು. ಅದು ವಿಷಯ ಸತ್ಯ. ಹಾಗೆ ಇದು ಈಗೇನು ಅಂದರೆ ಅಲ್ಪವೇದಿಗಳು ಈ ಮೂರ್ಖರಿಗೆ ಶರಣಾಗುವುದು, ವೇದಾಂತ ಕಲಿಬೇಕು ಅಂತ ಯಾರ್ಯಾರು ಪೆದ್ದರ ಹತ್ರ ಹೋಗೋದು ಅವ್ರು ನಾವು ಹೇಳ್ತೇವೆ. ಆಮೇಲೆ ಅವ್ರದ್ದು ಷರತ್ತಿರ್ತದೆ, ನೀವು ನಮ್ಮ ಹತ್ರವೇ ಕೇಳಬೇಕು, ಬೇರೆ ಯಾರು ಕೇಳಿದ್ರೆ ನರಕಾದ್ಯ ಅರ್ಥ ಆಗುತ್ತೆ. ಯಾಕಂದ್ರೆ ಬೇರೆ ಯಾರು ಹೇಳಿದ್ರೆ ಇವ್ರಿಗೆ ಚೆನ್ನಾಗಿ ಹೇಳೋರಿದ್ದ ಗೊತ್ತಾಗ್ಬಿಡುತ್ತೆ ನಿಮಗೆ. ಇದೆಲ್ಲ ಕಂಡೀಷನ್ ಬೆಂಗಳೂರಿನಲ್ಲಿ. ನೀವು ನಮ್ಮ ಹತ್ರ ಪಾಠಕ್ಕೆ ಬಂದ ಮೇಲೆ ಇನ್ನೊಬ್ಬರ ಉಪನ್ಯಾಸ ಕೇಳಬಾರ್ದು, ಇನ್ನೊಬ್ಬರ ಪಾಠ ಕೇಳಬಾರ್ದು, ಯಾಕೆಂದ್ರೆ ಗುರುದ್ರೋಹ ಆಗುತ್ತೆ, ನರಕಾದ್ಯ ಅರ್ಥ ಆಗುತ್ತೆ. ಏನು ಭಯಾನಕಗಳೆಲ್ಲ ಉಂಟು ಗೊತ್ತುಂಟು ಬೆಂಗಳೂರಿನ ವೇದಾಂತದಲ್ಲಿ, ಭಯಾನಕ. ಹಾಗೆ ಹೇಳಿ ನಿಮ್ಮ ತಲೆ ಕೆಡಿಸಿ ನಿಮಗೆ ಕೆಟ್ಟ ವೇದಾಂತ ಕೊಡ್ತಾರೆ, ಮತ್ತೆ ಅದೇ ಸಂಸ್ಥೆ ಅಂತ ತಿಳ್ಕೊಂಡು ನಾವು ಬದುಕು. ಅದನ್ನು ಬಾಹುಲ್ಯಾತ್ ಅಲ್ಪವೇದಿನ. ಮೂರನೇದ್ದು ದುರಾಗ್ರಹ ದೇಹಿ ತತ್ವ, ನಾನು ಹುಟ್ಟಿದ ಮತವೇ ಶ್ರೇಷ್ಠ ಅನ್ನೋ ದುರಾಗ್ರಹದಿಂದ ಯಾರು ಹೊರಗೆ ಬರ್ತಲ್ಲ. ಆದ್ದರಿಂದ ವರ್ತಂತೆ ಸಮಯ ಸದ, ಎಲ್ಲ ಮತಗಳು ಎಲ್ಲ ಕಾಲದಲ್ಲಿ ಇರ್ತವೆ. ಅದೇನು ತಲೆ ಬಿಡಿಸಿ ಮಾಡ್ಕೋಬೇಡಿ, ಎಲ್ಲ ಮತಗಳು ಎಲ್ಲ ಕಾಲದಲ್ಲಿ ಇರ್ತವೆ. ಅದು ಬಹಳ ಅದ್ಭುತವಾದಂತಹ ಮನಃಶಾಸ್ತ್ರೀಯವಾದಂತಹ ಆಚಾರ್ಯರ ಹೇಳಿಕೆ, ತುಂಬ ಅದ್ಭುತ. ಅದರಿಂದ ಅದನ್ನ ಬಹುಧಾ ಚಿಂತ್ಯಮಾನ, ದೇವರ ಬಗ್ಗೆ ಸಾವಿರ ಬಗೆಯ ಅಭಿಪ್ರಾಯ ಭೇದಗಳು, ಅದು ಎಲ್ಲವನ್ನೂ ಎಲ್ಲ ಕಾಲದಲ್ಲೂ ನಂಬುವ ಜನರು ಇರ್ತಾರೆ. ದೇವರು ಇಲ್ಲ ಅನ್ನೋದನ್ನು ನಂಬುವರಿದ್ದಾರೆ, ದೇವರಿದ್ದರೆ ದೇವರ ಅಷ್ಟಗುಣ. ಇವರು ನೀವು ದಯಾನಂದ ಸರಸ್ವತಿಯವರು ಬಂದರು, ದೇವರು ಇದ್ದಾನೆ ಆದರೆ ಅವನು ಸರ್ವಜ್ಞ ಅಲ್ಲ, ಸರ್ವಸಮರ್ಥ ಅಲ್ಲ ಅಂದರು. ದೇವರು ಸರ್ವಸಮರ್ಥ ಅಲ್ಲ ಅಂತ, ಆದರೆ ಸರ್ವಸಮರ್ಥ ಅಲ್ಲದೇ ಇದ್ದರೆ ಆ ದೇವರು ಯಾಕೆ ಬೇಕು ನಮಗೆ? ಅಸಮರ್ಥನ ನಾವೆಲ್ಲರೂ ಇದ್ದೇವಲ್ಲ, ಮತ್ತು ಸರ್ವಸಮರ್ಥ ಅಲ್ಲ ಅದು ದೇವರು ಯಾಕೆ ಬೇಕು? ದೇವರು ಈ ಇಸ್ ನಾಟ್ ಆಮ್ನಿಪೊಟೆಂಟ್ ಅದು. ಇದರಿಂದ ಕಾರಣ ಏನು ಗೊತ್ತುಂಟ? ಮತ್ತೆ ತರ್ಕದಿಂದ ಚಿಂತನೆ ಮಾಡಿದ ಕೂಡಲೇ ದೇವರು ಸರ್ವಸಮರ್ಥ ಅಲ್ಲ. ಯಾಕೆಂದರೆ ಲಾಜಿಕ್ ತೆಗೆ, ಅವನು ದೇವರು ಸರ್ವಸಮರ್ಥ ಆದರೆ ಅವನಿಗೆ ಎತ್ತಲಿಕ್ಕಾಗದ ಪರ್ವತವನ್ನು ಅವನು ಸೃಷ್ಟಿಸಲಿ ನೋಡುವ? ಓ ಆಗೋಲ್ಲಲ್ಲ, ಸರ್ವಸಮರ್ಥ. ಇದು ದಯಾನಂದ ಸರಸ್ವತಿ ಲಾಜಿಕ್, ನನ್ನದಲ್ಲ. ಹೀಗೆ ಏನು ನಮ್ಮ ನಮ್ಮ ಲಾಜಿಕ್ ಅಂದರೆ ಏನು? ಲಾಜಿಕ್ ಅಂದರೆ ನಮ್ಮ ಬುದ್ಧಿಯ ರಿಫ್ಲೆಕ್ಷನ್, ನಮ್ಮ ಬುದ್ಧಿಯಲ್ಲಿ ಇರತಕ್ಕಂಥ ನಮ್ಮ ನಾಲೆಜಿನ ಲಿಮಿಟೇ ಲಾಜಿಕ್ನ ಲಿಮಿಟ್. ನಾವು ದಡ್ಡರಾದರೆ ನಮ್ಮ ಲಾಜಿಕ್ಕು ದಡ್ಡವೇ. ಹಾಗಾಗಿ ಲಾಜಿಕ್ನಿಂದ ನಾವು ಯಾವುದೋ ಕನ್ಫ್ಯೂಷನ್ ಮಾಡಿದರೆ ಅದು ಸತ್ಯ ಆಗಿರುವುದಿಲ್ಲ, ಸತ್ಯ ಆಗಿರಬೇಕಾಗಿ ಇಲ್ಲ. ಅದು ನಮ್ಮ ಬುದ್ಧಿಯ ಲಿಮಿಟೇಷನ್ ಅನ್ನು ಹೇಳುತ್ತೆ ಅಷ್ಟೇ ಲಾಜಿಕ್. ಅದನ್ನ ಹೇಳ್ರೆ ನನ್ನರೇಣ ಅವರ ಪ್ರೋಕ್ತ ಯಶ ಸುಜ್ಞೇಯ. ಯಾವ ಕಾಲಕ್ಕೂ ಭಗವಂತನನ್ನು ಪೂರ್ಣವಾಗಿ ಮನುಷ್ಯನ ಅರಿವಿನ ಮಿತಿಯೊಳಗೆ ಗ್ರಹಿಸುವುದು ಸಾಧ್ಯ ಇಲ್ಲ. ಯಾಕೆಂದ್ರೆ ಮನುಷ್ಯರು ಬಹುಧಾ ಚಿಂತ್ಯಮಾನ, ಒಬ್ಬೊಬ್ಬರು ಒಂದೊಂದು ರೀತಿ ಚಿಂತನೆ ಮಾಡ್ತಾರೆ, ಯಾವುದು ಅದರಲ್ಲಿ ಕರೆಕ್ಟ್ ಅಂತ ತೀರ್ಮಾನ ಮಾಡುವವರಿಲ್ಲ. ಅನನ್ಯ ಪ್ರೋಕ್ತೇ ಗತಿರತ್ರ ನಾಸ್ತಿ, ಬಹಳ ವಿಚಿತ್ರ. ಅದರಲ್ಲಿಯೂ
ನಾನೇ ದೇವರು ಅಂತ ಹೇಳುವನಿದ್ದರೆ ಅವನ ಹತ್ರ ದೇವರ ಬಗ್ಗೆ ಕೇಳಲಿಕ್ಕೆ ಹೋಗಬೇಡ. ಅನನ್ಯ, ನಾನೇ ದೇವರು, ಅನ್ಯ ಇಲ್ಲ, ನನ್ನ ಬಿಟ್ಟು ಇನ್ನೊಬ್ಬ ದೇವರಿಲ್ಲ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳುವನಿದ್ದರೆ ನಿಮಗೆ ನಿಮಗೆ ಗತಿ ಇಲ್ಲ, ಅಂದರೆ ಅವಗತಿ ಇಲ್ಲ, ನಿಮಗೆ ದೇವರ ಬಗ್ಗೆ ಖಂಡಿತ ತಿಳಿಯೋದಿಲ್ಲ. ಯಾರು ನಾನೇ ದೇವರು ಅಂತ ಹೇಳ್ತಾನೆ ಕೇಳಿ, ಅವನು ದೇವರು ಹೇಳೋದು ಅವನಿಗೆ ಗೊತ್ತಿಲ್ಲ, ದೇವರು ಏನೋ ಗೊತ್ತಿಲ್ಲ, ಬಟ್ ನಾನೇ ದೇವರು ಅಂತಾನೆ. ಅಂತ ಅನನ್ಯ ಪ್ರವಕ್ತೆ ಯಾರು ನಾನೇ ದೇವರು ಅಂತ ಹೇಳ್ತಾನೆ, ನನಗಿಂತ ಬೇರೆಯಾದ ದೇವರೇ ಇಲ್ಲ ಅಂತ ಹೇಳ್ತಾನೆ, ಅವನ ಹತ್ರ ನೀವು ಪಾಠ ಕೇಳಿದರೆ ಗತಿಹೀನ ಆಸ್ತಿ. ನಿಮಗೆ ಸದ್ಗತಿ ಇಲ್ಲ ಅಂತ ಒಂದರ್ಥ, ಗತಿ ಅಂದ್ರೆ ಅವ್ರು ಖಂಡಿತವಾಗಿ ದೇವರ ಬಗ್ಗೆ ನಿಮಗೆ ಅರಿವು ಬರೋದಿಲ್ಲ. ಯಾಕೆ ಅವ್ರು ಏನು ಮಾಡೋದು, ಇದೆಲ್ಲ ತರ್ಕದಿಂದ, ನಮ್ಮದು ದೇವರ ಬಗ್ಗೆ ತರ್ಕ, ಲಾಜಿಕಲ್ ಕನ್ಕ್ಲೂಷನ್, ದೇವರು ಇದ್ದಾನೆ ಅನ್ನೋದು ಒಂದು ತರ್ಕ. ಈಗ ನೈಯಾಯಕರು ಹೇಳಿದರು ದೇವರಿದ್ದಾನೆ, ಯಾಕೆ ದೇವರು ಹೇಳಿದರೆ ಬ್ರಹ್ಮಾಂಡ. ಈಗ ಒಂದು ವಸ್ತು ಅಂತಾಗಬೇಕಾದ್ರೆ ಅದಕ್ಕೆ ಸಂಬಡಿ ಮಸ್ಟ್ ಬಿ, ಸಮ್ ಕ್ರಿಯೇಟರ್ ಮಸ್ಟ್ ಬಿ ದೇರ್. ಯಾರೋ ಒಬ್ಬ ಕ್ರಿಯೇಟರ್ ಇಲ್ಲದೆ ಕ್ರಿಯೇಷನ್ ಆಗೋದಿಲ್ಲ, ಇದು ಲಾಜಿಕ್. ವಿದೌಟ್ ಕ್ರಿಯೇಷನ್, ವಿದೌಟ್ ಕ್ರಿಯೇಟರ್ ದೇರ್ ಇಸ್ ನೋ ಕ್ರಿಯೇಷನ್. ಸೊ ಇದು ಕ್ರಿಯೇಟೆಡ್ ಆದರೆ ಕ್ರಿಯೇಟರ್ ಒಬ್ಬ ಇರಬೇಕು ಅಂತ. ಆದ್ದರಿಂದ ಇದು ನೈಯಾಯಕರುಗಳು ಬಹಿಮಹಿರ್ಕಾಧಿಕಂ ಸಕರ್ತಕಂ ಕಾರ್ಯತ್ವ. ಅದರಿಂದ ದೇವರು ಇಲ್ಲದೇ ಇದ್ರೆ ಇದನ್ನು ನೀವು ನಾವು ಮಾಡಿದ್ದಲ್ಲ, ನನ್ನ ಹಾಗೆ ಯಾವ ಮನುಷ್ಯನು ಮಾಡಿದ್ದಲ್ಲ, ಅಂದರೆ ಮನುಷ್ಯರಿಂದ ಭಿನ್ನಾದ ಒಬ್ಬ ದೇವರು ಇರಬೇಕು ಅಂತ ನೈಯಾಯಕರು ತರ್ಕ ಮಾಡಿದರು. ಅದು ಇದೆ, ಅದಕ್ಕೆ ಉಪನಿಷತ್ ಹೇಳ್ತದೆ ಅಣಿಯಾನ್ ಹಿ ಅತರ್ಕ್ಯಂ ಅನುಪ್ರಮಾಣಾತ್. ದೇವರು ತರ್ಕದಿಂದ ಪ್ರೂವ್ ಮಾಡಲಿಕ್ಕಾಗುವ ವಸ್ತು ಅಲ್ಲ. ಯಾಕೆಂದರೆ ತರ್ಕ ಅನ್ನೋದು ಅದಕ್ಕೆ ಇನ್ನೊಂದು ಹೆಸರೇನು, ಅನುಮಾನ ಅಂತ. ಸಂಸ್ಕೃತದಲ್ಲಿ ಪ್ರತ್ಯಕ್ಷ ಅನುಮಾನ ಆಗಮ ಅಂತ, ತರ್ಕಕ್ಕೆ ಅನುಮಾನ ಅಂತ ಹೇಳೋದು. ಅದರಿಂದ ಏನಾದರೂ ಪ್ರೂವ್ ಆದರೆ ಅದು ಕನ್ನಡದಲ್ಲಿ ಅನುಮಾನವೇ, ನಿರ್ಣಯ ಅಲ್ಲ, ಅದು ಅನುಮಾನವೇ. ಯಾಕೆಂದರೆ ಯಾವುದೇ ಒಂದು ವಸ್ತು ತರ್ಕದಿಂದ ಪ್ರೂವ್ ಆದರೆ ಅದು ಯಾವಾಗಲೂ ಅದು ಪರ್ಫೆಕ್ಟ್ ತೀರ್ಮಾನ ಆಗೋದು ಯಾವಾಗ ಅಂದರೆ ಅದಕ್ಕೆ ಐದರ್ ಇಟ್ ಮಸ್ಟ್ ಬಿ ಸಪೋರ್ಟೆಡ್ ಬೈ ಪರ್ಸೆಪ್ಷನ್ ಆರ್ ಆಗು. ಅದನ್ನು ಅದು ಸತ್ಯ ಅಂತ ತೀರ್ಮಾನ ಆಗಬೇಕಾಗಿದ್ದರೆ ಮತ್ತೆ ಹೋಗಿ ನೋಡಿದಾಗ ಅಲ್ಲಿ ಇರಬೇಕದು, ನಾವು ಪ್ರತ್ಯಕ್ಷ ನೋಡಿದ ಮೇಲೆ ಸತ್ಯ. ಈಗ ಪರ್ವತೋ ವಹ್ನಿಮಾನ್ ಧೂಮಾತ್, ಹೊಗೆ ಕಾಣುತ್ತೆ ದೂರದಲ್ಲಿ, ಓ ಅಲ್ಲಿ ಕೆಳಗೆ ಬೆಂಕಿ ಬಿದ್ದಿದೆಯಪ್ಪ, ಮೇಲೆ ಹೊಗೆ ಬರ್ತಾ ಇದೆ ಅಂತ, ಇದು ಅನುಮಾನ. ಬೆಂಕಿ ಕಾಣೋಲ್ಲ, ಹೊಗೆಯಿಂದ ಬೆಂಕಿಯನ್ನು ನಾವು ತೀರ್ಮಾನ ಇದೆ ಅಂತ ಅನುಮಾನ ಮಾಡ್ತೇವೆ, ತರ್ಕ ಇದೆ. ಯಾಕೆಂದರೆ ನಾವು ಜೀವಮಾನದಲ್ಲಿ ಎಲ್ಲ ಕಡೆ ಅಡುಗೆ ಶಾಲೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲಿ ಎಲ್ಲ ನೋಡಿದ್ದೇವೆ, ಹೊಗೆ ಇದ್ದಲ್ಲಿ ಬೆಂಕಿ ಇತ್ತು. ಸೊ ಆ ಮೊದಲಿನ ಪರ್ಸೆಪ್ಷನ್ನಿಂದ ಅದು ಕನ್ಕ್ಲೂಷನ್. ಯಾವುದನ್ನು ನಾವು ನೋಡಿಲ್ಲ ಅದನ್ನು ಅನುಮಾನ ಮಾಡಲಿಕ್ಕೆ ಬರೋಲ್ಲ. ಇದೀಗ ದೇವರ ವಿಷಯ ಇವರು ಅನುಮಾನವರು ದೇವರು ನೋಡಿ ಬಂದಿದ್ದಾರೆ, ಇಲ್ಲಲ್ಲೋ, ಮತ್ತೆ ನಂಬುದು ಹೇಗೆ ಅವರ ಅನುಮಾನ. ಸೊ ಯಾವುದೇ ಅನುಮಾನಕ್ಕೆ ಒಂದೋ ಪರ್ಸೆಪ್ಷನ್ ಬೇಕು, ಒಂದೋ ನೋಡಿದವನ ಸಪೋರ್ಟ್ ಬೇಕು. ನಾನು ನೋಡಿದ್ದೇನೆ ಹೌದು ಶಬ್ದ, ಅದು ಅನುಭವ ಇದ್ದ ಅಲ್ಲಿಯೂ ಕೊರೆ ಅವನಾದರೂ ನೋಡಿರಬೇಕು. ನೋಡಿದವನ ಎಕ್ಸ್ಪೀರಿಯನ್ಸಿನ ಸಂವಾದ ಅಥವಾ ನೋಡಬೇಕು, ಎರಡು ಇಲ್ಲದೇ ಇದ್ರೆ ಅನುಮಾನ ಪ್ರಮಾಣವೇ ಆಗೋದಿಲ್ಲ. ಹಾಗಾಗಿ ನೀವು ದೇವರನ್ನು ತರ್ಕದಿಂದ ಪ್ರಮಾಣ ಮಾಡಿದರೆ ಅದಕ್ಕೆ ಸಪೋರ್ಟ್ ಬೇಕು. ನೋಡಿದವರು ದೇವರನ್ನು ನೋಡಿದವರು ಯಾರಾದರೂ ಹೇಳಬೇಕು, ಅವನು ಹೇಳಿದ್ದು ಕರೆಕ್ಟು, ನಾನು ನೋಡಿದ್ದೇನೆ ಅಂತ. ಇಲ್ಲದಿದ್ದರೆ ಅನುಮಾನ ಪ್ರಮಾಣ ಆಗೋದಿಲ್ಲ. ಅದಕ್ಕೆ ಆಚಾರ್ಯ ಹೇಳಿದ್ರು ನೋಡಿದವರು ನಾನು ನೋಡಿದ್ದೇನೆ ಅಂತ ಹೇಳುವವರು ಯಾರೂ ಇಲ್ಲ. ಮತ್ತೆ ಭಗವಂತನನ್ನು ಅನುಭವಿಸಿದವರ ಮಾತು ಉಂಟಲ್ಲ ವೇದ, ಅದನ್ನು ನೀವು ಫಾಲೋ ಮಾಡಿ, ಅವರ ಮಾತನ್ನು ನಂಬಿ, ತರ್ಕಕ್ಕೆ ಹೋಗಬೇಡಿ. ತರ್ಕ ಆದರೂ ಪ್ರಮಾಣ ಆಗಬೇಕಾದ್ರೆ ವೇದದಿಂದ ಸಪೋರ್ಟ್ ಬೇಕಂತ, ಗಿಳಿದ್ರೆ ಆಗೋದಿಲ್ಲ. ಅಂದರೆ ಒಂದು ವಸ್ತು ಸತ್ಯ ಅಂತ ಆಗಬೇಕಾಗಿದ್ರೆ ಎರಡೇ, ಒಂದು ನೀವು ಅದನ್ನು ಕಣ್ಣಾರೆ ನೋಡಬೇಕು, ಇಲ್ಲ ಕಣ್ಣಾರೆ ಕಂಡವರ ಪ್ರಾಮಾಣಿಕರನ್ನು ನೀವು ನಂಬಬೇಕು, ಎರಡೇ ಅಲ್ವಾ. ಈಗ ಅಮೆರಿಕ ಹೇಗಿದೆ ಅಂತ ನೀವು ಹೋಗ್ಲಿಕ್ಕೆ ಆಗಲಿಲ್ಲ, ಅಮೆರಿಕಕ್ಕೆ ಹೋದವ್ರನ್ನ ಪ್ರವಾಸ ಅನ್ಕೋ ಉಪನ್ಯಾಸ ಇಡ್ಸಿ ಅಮೆರಿಕ ಹೇಗಿತ್ತು ಹೇಳ್ರಿ. ಅವ್ರು ಹೇಳಿದ್ದನ್ನು ಕೇಳ್ತೇವೆ ಅಮೆರಿಕದಲ್ಲಿ ಹಾಗುಂಟಂತೆ ಹೀಗುಂಟಂತೆ, ಯಾಕೆ ಅವ್ರು ಹೇಳಿದ್ರು ಮನೆ ಹೋಗಿ ಬಂದಿತ್ತು ಅಂತ. ಸೊ ಕಣ್ಣಾರೆ ಕಂಡವರು, ಒಂದೋ ಕಣ್ಣಾರೆ ಕಾಣಬೇಕು, ಒಂದೋ ಕಣ್ಣಾರೆ ಕಂಡವರ ಮಾತು ನಂಬಬೇಕು. ಈಗೇನಾಗಿದೆ ಅಂದರೆ ಕಣ್ಣಾರೆ ಕಾಣುವುದಿಲ್ಲ, ಕಣ್ಣಾರೆ ಕಂಡವರ ಮಾತು ನಂಬಬೇಕು. ಕಣ್ಣಾರೆ ಕಂಡವರು ಯಾರು ಅಂತ ಗೊತ್ತಿಲ್ಲ, ಅದಕ್ಕೆ ಕಂಡವರ ಮಾತು ನಂಬಬೇಕು. ಅಲ್ಲಿ ಅಧ್ವಾನ, ಅದು ಪುನಃ ಅಧ್ವಾನ ಆಯಿತು. ಯಾವ ಪಂಡಿ ಆಚಾರನ ನಂಬಬೇಕು ಗೊತ್ತಿಲ್ಲ, ಎಲ್ಲ ಆಚಾರನೂ ನಾವೇ ಪರ್ಫೆಕ್ಟ್ ಅಂತ ಹೇಳ್ತಾರೆ, ಎಲ್ಲರನ್ನೂ ನಂಬೋದು, ಅಲ್ಲಿ ಪುನಃ ಅಧ್ವಾನ. ಆದ್ದರಿಂದ ಅವರು ಹೇಳ್ತಾರೆ ಅಣೀಯಾನ್ ಹಿ ಅತರ್ಕ್ಯವನು ಪ್ರಮಾಣಾತ್,
ಅನುಪ್ರಮಾಣಾತ್ ಅನಿಯಾನ್ ಒಂದು ಸಂಗತಿ ಇದೆ. ಇದು ಮತ್ತೆ ನೋಡಿ, ಇದು ಲಾಜಿಕ್ ನಿಂದ ಹೇಳಲಿಕ್ಕೆ ಬರುವಂತಹದ್ದಲ್ಲ. ಮನುಷ್ಯನಿಗೆ ಗೊತ್ತಿರತಕ್ಕಂಥ ಸ್ಮಾಲೆಸ್ಟ್ ಥಿಂಗ್ ಯಾವುದು ಅಂತ ಕೇಳಿದೆ ಅಮ್ಮ. ಅದೇ ಆಟಮ್, ಆಟಮ್ಗಿಂತ ಸ್ಮೂಲ ಯಾವುದು? ಸ್ಮಾಲರ್ ದ್ಯಾನ್ ಆಟಮ್, ಸ್ಮಾಲರ್ ದ್ಯಾನ್ ಸ್ಮಾಲೆಸ್ಟ್, ಅದು ಯಾವುದು ಹೇಳು? ಅಣುಪ್ರಮಾಣಾತ್ ಅಣಿಯಾನ್, ಎಲ್ಲಕ್ಕಿಂತ ಸಣ್ಣದು ಯಾವುದು ಮನುಷ್ಯನಿಗೆ ಗೊತ್ತಿರುವುದು? ಜೀವಸ್ವರೂಪ. ಅದು ಸ್ಮಾಲರ್ ದ್ಯಾನ್ ಆಟಮ್, ದಟ್ ಈಸ್ ಸ್ಮಾಲರ್ ಅಂದ್ರೆ ಸ್ಮಾಲೆಸ್ಟ್. ಅದು ಎಲ್ಲಕ್ಕಿಂತ ಸೂಕ್ಷ್ಮವಾಗಿರತಕ್ಕಂಥ ವಸ್ತು ಅಂದರೆ ಜೀವಸ್ವರೂಪ. ಇದನ್ನು ಯಾಕೆ ಹೇಳಿದೆ ಗೊತ್ತಾ? ಹಿಂದೆ ಅನನ್ಯ ಪ್ರೋಕ್ತೆ ಅಂತ ಹೇಳಿದರು. ಎಲ್ಲವೂ ಒಂದೇ, ಎಲ್ಲ ಜೀವರು ಬ್ರಹ್ಮಸ್ವರೂಪರು ಅಂತ ಹೇಳುವಾಗ ಆ ಕಾನ್ಸೆಪ್ಟಿನ ಹಿಂದೆ ಇದ್ದದ್ದೇನು ಗೊತ್ತುಂಟ? ಆತ್ಮನ್ ಈಸ್ ಆಮ್ನಿ ಪ್ರೆಸೆಂಟ್. ಹಿಂದೆ ಇದ್ದ ಆತ್ಮ ಸರ್ವಗತ, ಇದು ನೈಯಾಯಕರು ಹೇಳಿದ್ದು. ಆತ್ಮ ಸರ್ವಗತ, ಆತ್ಮ ಎಲ್ಲ ಕಡೆ ಇದೆ. ಅವ ಶಂಕರ ಹೇಳಿ, ಎಲ್ಲ ಕಡೆ ಆತ್ಮ ಇದ್ದರೆ ಅನಂತ ಆತ್ಮ ಯಾಕೆ? ಒಂದೇ ಆತ್ಮ ಎಲ್ಲ ಕಡೆ ಇದೆ, ಅದಕ್ಕೆ ಒಂದು ಶರೀರ ಬಂದರೆ ಇದು ಆ ಶರೀರ ಹೋದರೆ ಅದೇ ಆತ್ಮ. ಸೊ ಆತ್ಮ ಆಮ್ನಿ ಪ್ರೆಸೆಂಟ್ ಆದರೆ ಒನ್ ಆತ್ಮ ವಿಲ್ ಡು, ಅನಂತ ಆತ್ಮರು ಬೇಡ ಅಂತ. ಅದು ಕರೆಕ್ಟ್, ಅದು ಶಂಕರ್ ಹೇಳಿದ್ದು. ಆಮೇಲೆ ಅದು ಬಿದ್ದು ಹೋಯ್ತು. ಆತ್ಮ ಆಮ್ನಿ ಪ್ರೆಸೆಂಟ್ ಅಲ್ಲ, ಇಟ್ ಈಸ್ ಸ್ಮಾಲರ್ ದ್ಯಾನ್ ಸ್ಮಾಲೆಸ್ಟ್ ಅಂತ ಆಯ್ತು. ಮತ್ತೆ ಅದು ಒಂದೇ ಅವರು ಹೇಗೆ ಹೋಯ್ತದು? ಬಿದ್ದು ಹೋಯ್ತದು. ಎಲ್ಲಕ್ಕಿಂತ ಸೂಕ್ಷ್ಮದ್ದು ನನ್ನ ಆತ್ಮ ನನ್ನೊಳಗೆ, ನಿಮ್ಮ ಆತ್ಮ ನಿಮ್ಮೊಳಗೆ, ಇದೆಲ್ಲ ಒಂದಾಗುದು ಹೇಗೆ? ಸೊ ಇಫ್ ಆತ್ಮ ಇಸ್ ಆಮ್ನಿ ಪ್ರೆಸೆಂಟ್, ಅವಾಗ ಸರಿ ಶಂಕರ್ ಹೇಳಿದ್ದು ಒಂದೇ ಆತ್ಮ ಎಲ್ಲ ಕಡೆಯೂ ಆಮ್ನಿ ಪ್ರೆಸೆಂಟ್ ಆಗಿದೆ. ಎಲ್ಲಿ ಅದು ಶರೀರದ ಆವರಣ ಬಂತು ಅದೊಂದು ಜೀವ, ಶರೀರ ಹೋದರೆ ಅದು ಆಮ್ನಿ ಪ್ರೆಸೆಂಟ್ ಆತ್ಮವೇ ಆಯಿತು ಅಂತ. ಈಗ ಆತ್ಮ ಆಮ್ನಿ ಪ್ರೆಸೆಂಟ್ ಅಲ್ಲ, ಅದು ಅಣೀಯಾನಿಹಿ ಅಣುಪ್ರಮಾಣ ಅಂತ. ಯಮನೆ ಹೇಳಿದೆ, ಅಣು ಅತ್ಯಂತ ಸೂಕ್ಷ್ಮವಾದ ವಸ್ತು ಜೀವ, ಜೀವಕ್ಕಿಂತಲೂ ಸೂಕ್ಷ್ಮ ಹೊಂದಿದೆ ಅದು ಪರಮಾತ್ಮ. ಅಣುಪ್ರಮಾಣ ಅಂದರೆ ಎಲ್ಲಕ್ಕಿಂತ ಸೂಕ್ಷ್ಮ, ಸ್ಮಾಲೆಸ್ಟ್, ಸ್ಮಾಲರ್ ದ್ಯಾನ್ ಸ್ಮಾಲೆಸ್ಟ್. ಯಾವುದಂದ್ರೆ ಇವತ್ತು ಅಧ್ಯಾತ್ಮದಲ್ಲಿ ಅದನ್ನು ಗುರುತಿಸುವ ವಸ್ತು ಜೀವಸ್ವರೂಪ. ಯಾಕೆಂದರೆ ಪರಮಾಣು ಸೂಕ್ಷ್ಮ ಹೌದು, ಆದರೆ ಅದಕ್ಕಿಂತ ಸೂಕ್ಷ್ಮ ಸಬ್ಯಾಟಮ್ಸ್ ಇವೆ. ಸಬ್ಯಾಟಮ್ಸೇ ಲಾಸ್ಟ್ ಪಾರ್ಟಿಗಳು, ಅದು ಹೇಳಿ ಬರೋದಿಲ್ಲ ಅಂತಾರೆ ವಿಜ್ಞಾನಿಗಳೀಗ. ಅದನ್ನು ಲಾಸ್ಟ್ ಪಾರ್ಟಿಗಳು ಅಂತ ಹೇಳಿ ಬರೋದಿಲ್ಲ. ಆದ್ದರಿಂದ ನಮಗೆ ಈಗ ಗೊತ್ತಿರುವಂತೆ ಅತ್ಯಂತ ಸೂಕ್ಷ್ಮ ವಸ್ತು ಅಂದರೆ ಜೀವಸ್ವರೂಪ. ಅದು ಎಷ್ಟು ದೊಡ್ಡದು ಅದನ್ನು ಜೀವಸ್ವರೂಪವನ್ನು ನೋಡಿದಾಗ ಗೊತ್ತಾಗುತ್ತೆ. ಆದರೆ ಅಲ್ಲ, ನೋಡಿದವರು ಎಲ್ಲ ಹೇಳಿದ್ದು ಉಂಟು, ಹೇಳಿದ್ದು ಉಂಟು. ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಜೀವದ ಗಾತ್ರ ಹೇಳ್ತಾರೆ. ಒಂದು ಕುದುರೆಯ ಬಾಲದ ರೋಮ ತಗೊಳ್ಳಿಂತ, ಕುದುರೆ ಬಾಲದ ರೋಮ. ಯಾಕೆಂದರೆ ಪ್ರಾಣಿಗಳ ಬಾಲದ ರೋಮಗಳಲ್ಲಿ ಅತ್ಯಂತ ತೆಳ್ಳಗಿನದು ಕುದುರೆ ಬಾಲದ ರೋಮ, ಬಾಲ ಸಕ್ಕರೋದು. ರೋಮದಲ್ಲಿ ಅತ್ಯಂತ ದಪ್ಪದ ರೋಮ ಅಂದರೆ ಆನೆ ಬಾಲದ ರೋಮ, ತೆಳ್ಳಗಿನ ರೋಮ ಅಂದರೆ ಕುದುರೆ ಬಾಲದ ರೋಮ. ಅಲ್ಲ ಇನ್ನು ಮುಂದೆಲ್ಲ ಟೆಕ್ಸ್ಟ್, ಯಾಕೆಂದರೆ ಆನೆಯನ್ನು ನೋಡಲ್ಲ, ಕುದುರೆಯನ್ನು ನೋಡಲ್ಲ, ಅದೆಲ್ಲ ಪುಸ್ತಕದಲ್ಲಿ ಅಂತೆ. ಆ ಕುದುರೆಯ ಬಾಲದ ರೋಮದ ತುದಿ ತೆಗೆದಿದೆ, ಅದು ಇನ್ನೂ ಸಂಬುರ. ಕುದುರೆಯ ಬಾಲದ ತೆಳ್ಳಗಿನ ರೋಮದ ತುತ್ತ ತುದಿಯನ್ನು ತೆಗೆಯಿರಿ. ಆ ತುತ್ತ ತುದಿಯ ಅತ್ಯಂತ ಸೂಕ್ಷ್ಮವಾದ ಪಾರ್ಟಿಗಳ ಭಾಗ ಉಂಟಲ್ಲ, ಅದನ್ನು 10,000 ತುಂಡು ಮಾಡಿ ಮಾಡಲಿಕ್ಕೆ ಬರುವುದಾದರೆ ಅದು ಜೀವದ ಸೈಜ್. ಅದು ಅಷ್ಟು ಸಣ್ಣದು ಜೀವ ಉಂಟಲ್ವ, ಅದಕ್ಕಿಂತ ಸಣ್ಣದು ದೇವರ ಸ್ವರೂಪ. ಅಣಿ ಅಣುಪ್ರಮಾಣಾದ ಅಣಿಯ, ಅದಕ್ಕಿಂತಲೂ ಸೂಕ್ಷ್ಮ. ಯಾಕೆಂದರೆ ಅದರೊಳಗೆ ಅಂತರ್ಯಾಮಿಯಾಗಿದ್ದಾನಲ್ಲ. ಯಾರು ಎಲ್ಲಕ್ಕಿಂತ ದೊಡ್ಡವನೋ ಅವನು ಎಲ್ಲಕ್ಕಿಂತ ಸಣ್ಣವನಾಗಿರಲೇಬೇಕು. ಇದು ಮತ್ತೆ ಲಾಜಿಕ್, ಎಲ್ಲಕ್ಕಿಂತ ದೊಡ್ಡವನಂದು ಎಲ್ಲದರೊಳಗಿರಬೇಕಲ್ಲ. ಅದನ್ನು ಎಲ್ಲಕ್ಕಿಂತ ದೊಡ್ಡವನು ಎಲ್ಲಕ್ಕಿಂತ ಸಣ್ಣವನಾಗಿಲ್ಲ, ಇಲ್ಲದ್ರೆ ಅವನು ಎಲ್ಲಕ್ಕಿಂತ ದೊಡ್ಡವನಾಗೋದೇ ಸಾಧ್ಯ. ಅದರಿಂದ ಯಾರು ಬಿಗ್ಗರ್ ದ್ಯಾನ್ ಬಿಗ್ಗೆಸ್ಟ್ ಮಸ್ಟ್ ಬಿ ಸ್ಮಾಲರ್ ದ್ಯಾನ್ ಸ್ಮಾಲೆಸ್ಟ್, ದಿಸ್ ಈಸ್ ಎ ಪರ್ಫೆಕ್ಟ್ ಲಾಜಿಕ್. ಹಾಗಾಗಿ ಅವನು ಎಲ್ಲರಿಗಿಂತ ಸಣ್ಣವನಪ್ಪ, ನಿನಗಿಂತಲೂ ಸಣ್ಣವ ಅಂದರೆ ಯೋಗ್ಯತೆಯಲ್ಲಿ ಅಲ್ಲ, ಗಾತ್ರದಲ್ಲಿ. ಅವನು ಆಮ್ನಿ ಪ್ರೆಸೆಂಟ್, ದೋ ಹೀ ಈಸ್ ಆಮ್ನಿ ಪ್ರೆಸೆಂಟ್, ಹೀ ಈಸ್ ಸ್ಮಾಲರ್ ದ್ಯಾನ್ ಸ್ಮಾಲೆಸ್ಟ್. ಅಲ್ಲಪ್ಪ ಅದೆಂತಾಗತ್ತೆ ಸರ್ವಗತ ಅಂತೀನಿ ಸಣ್ಣ? ಅತರ್ಕ್ಯ ತರ್ಕ ಮಾಡಬೇಡ, ಇದು ಅನುಭವಿಸಬೇಕಾದ ಸಂಗತಿ. ನಿನ್ನ ಲಾಜಿಕ್ ಎಲ್ಲ ನಡೆಯೋಲ್ಲ ದೇವರಂತ ಅಂದವನು. ಅತರ್ಕ್ಯ ರೂಲ್ ಔಟ್ ಮಾಡಿಬಿಟ್ಟ, ನಿನ್ನ ತರ್ಕ ಇರ್ಕ ನಡೆಯೋಲ್ಲ ಅದು. ಅತರ್ಕ್ಯಂ ಅಣುಪ್ರಮಾಣ ಅಣೀಯಾನ್ಹಿ ಅತರ್ಕ್ಯಂ ಅಣುಪ್ರಮಾಣ. ಯಾಕೆ ಯಾಕೆ ತರ್ಕ ನಡೆಯೋಲ್ಲ? ನೈಷ ತರ್ಕೇಣ ಮತಿರಾಪನೇಯ ಪ್ರೋಕ್ತ ಅನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ. ನೈಷ ತರ್ಕೇಣ ಮತಿರಾಪನೇಯ, ಲಾಜಿಕ್ಕಿನಿಂದ ದೇವರನ್ನ ಇದ್ದಾನೆ ಅಂತ ಪ್ರೂವ್ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಅಂದ್ಬಿಟ್ರು. ಹಾ, ಅದಕ್ಕೆ ನಾವು ದೇವರಿಲ್ಲ ಅಂತ ಕೇಳೋದು. ನಾಸ್ತಿಕರು ಎದ್ರು, ಹೌದಾ ನೀವು ಒಪ್ಪಿದ್ರ? ನಾ ತನ್ನ ಲಾಜಿಕ್ಕಿನಿಂದ ದೇವರು ಇದ್ದಾನೆ ಅಂತ ಪ್ರೂವ್ ಮಾಡಲಿಕ್ಕೆ ಬರೋಲ್ಲ.
ಅದಕ್ಕೆ ನಾವು ದೇವರಿಲ್ಲ ಅಂತ ಹೇಳು ಕಮ ಆನ್ ನಮಗೆ ಅಲ್ಲಿ ಮುಗಿಲಿಲ್ಲ ಲಾಜಿಕ್ ಇಂದ ದೇವರಿಲ್ಲ ಅಂತ ಪ್ರೂವ್ ಮಾಡ್ಲಿಕ್ಕೆ ಬರೋಲ್ಲ ಲಾಜಿಕ್ ಇಂದ ದೇವರಿದ್ದಾಗ ಪ್ರೂವ್ ಮಾಡ್ಲಿಕ್ಕೆ ಬರೋಲ್ಲ ಇಲ್ಲ ಅಂತ ಪ್ರೂವ್ ಅದು ಯೂಸ್ಲೆಸ್ ಅದು ಅದರಿಂದ ದೇವರಿಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ ಇದ್ದಾಗ ಯಾಕೆ ಕಟ್ಟಿಕೊಂಡು ಏನು ಮಾಡ್ತೀಯ ಲಾಜಿಕ್ ಅನ್ನ ನೈಷ ತರ್ಕೇಣ ಮತಿ ಆಪನೇಯ ಆಪನೇಯ ಅಂದ್ರೆ ಆಪನೇಯ ಅಪನೇಯ ಅದನ್ನ ಲಾಜಿಕ್ ಇಂದ ದೇವರಿದ್ದಾನೆ ಅನ್ನುವಂಥ ಕನ್ಕ್ಲೂಷನ್ಗೆ ಬರಲಿಕ್ಕೂ ಬರೋಲ್ಲ ಇಲ್ಲ ಅಂತ ಮಾಡಲಿಕ್ಕೂ ಬರೋದು ಯಾಕೆಂದ್ರೆ ಇದ್ದಾನೆ ಅನ್ನುವಂಥದ್ದಕ್ಕೂ ಲಾಜಿಕ್ ಮಾಡ್ಬೋದು ಇಲ್ಲ ಅನ್ನೋದಕ್ಕೂ ಲಾಜಿಕ್ ಮಾಡ್ಬೋದು ಯಾಕೆಂದ್ರೆ ಕಾಣದ ಸಂಗತಿ ಏನು ಮಾಡಿದ್ರು ಲಾಜಿಕ್ ಅದು ಹೌದು ಅಂತ ಪ್ರೂವ್ ಮಾಡಲಿಕ್ಕೆ ಒಂದು ಪ್ರತ್ಯಕ್ಷ ಬೇಕಲ್ಲ ಇಲ್ಲ ಅದರಿಂದ ತರ್ಕ ಯಾರು ಬುದ್ಧಿವಂತರೋ ಅವನ ತರ್ಕ ಗೆಲ್ಲುತ್ತೆ ಅಷ್ಟೇ ಸತ್ಯ ಗೆಲ್ಲುವುದಲ್ಲ ಆಸ್ತಿಕ ಬುದ್ಧಿವಂತ ಆಗಿದ್ರೆ ಅವರು ಇದ್ದಾನೆ ಅವ್ರು ಪ್ರೂವ್ ಮಾಡ್ತಾರೆ ನಾಸ್ತಿಕ ಬುದ್ಧಿವಂತ ಅಂದ್ರೆ ಅವರು ಇಲ್ಲ ಅಂತ ಪ್ರೂವ್ ಮಾಡ್ತಾರೆ ತರ್ಕ ಅನ್ನುವುದು ಮಾಡುವವನ ಬುದ್ಧಿವಂತಿಕೆಯನ್ನು ಅವಲಂಬಿಸಿದೆ ಹೊರತು ಸತ್ಯವನ್ನು ಅವಲಂಬಿಸಿ ಇಲ್ಲ ಅದರಿಂದ ತರ್ಕ ಮಾಡಿ ದೇವರ ಬಗ್ಗೆ ತಲೆ ಕೆಡಿಸ್ಕೋಬೇಡ ನೈಷ ತರ್ಕೇಣ ಮತಿರಾಪನೇಯ ಲಾಜಿಕ್ನಿಂದ ಭಗವಂತ ಪ್ರಜ್ಞೆಯನ್ನು ಪಡೆಯಲಿಕ್ಕೂ ಆಗುವುದಿಲ್ಲ ಕಳ್ಕೊಳ್ಳಿಕ್ಕೂ ಆಗುವುದಿಲ್ಲ ಅಂದರೆ ಲಾಜಿಕ್ನಿಂದ ದೇವರನ್ನು ಪ್ರೂವ್ ಮಾಡಲಿಕ್ಕೆ ಬರುವುದಿಲ್ಲ ನಿರಾಕರಣೆ ಮಾಡಲಿಕ್ಕೂ ಬರುವುದಿಲ್ಲ ಯಾಕಂದರೆ ತರ್ಕ ಅಂದರೆ ಏನು ನಮ್ಮ ಬುದ್ಧಿಯ ಚಿಂತನೆ ನಮ್ಮ ಚಿಂತನೆಯ ಮಟ್ಟಕ್ಕೆ ತಕ್ಕ ನಮ್ಮ ತರ್ಕ ಅದಕ್ಕಿಂತ ಎತ್ತರಕ್ಕೆ ಹೋದರೆ ನಮ್ಮ ತರ್ಕ ಉಪಯೋಗಗೊಳ್ಳುವುದಿಲ್ಲ ಅದರಿಂದ ತರ್ಕಕ್ಕೆ ಒಂದು ಲಿಮಿಟೇಷನ್ ಇದೆ ಅದು ನಮ್ಮ ಬುದ್ಧಿಯ ಎಕ್ಸ್ಪ್ರೆಷನ್ ಅಷ್ಟೇ ನಮ್ಮ ಬುದ್ಧಿಯ ಮಟ್ಟ ಎಷ್ಟೋ ಅಷ್ಟೇ ತರ್ಕದ ಮಟ್ಟ ಅದು ಯೂನಿವರ್ಸಲ್ ಟ್ರೂತ್ ಅನ್ನು ಹೇಳುವುದಿಲ್ಲ ಯೂನಿವರ್ಸಲ್ ಟ್ರೂತ್ ಅನ್ನು ತರ್ಕ ಹೇಳಬೇಕಾಗಿದ್ದರೆ ನಮ್ಮ ಬುದ್ಧಿ ಯೂನಿವರ್ಸ್ ಅನ್ನು ಗ್ರಹಿಸಬೇಕು ಪೂರ್ಣ ಯೂನಿವರ್ಸ್ ವಿಶ್ವವನ್ನು ಅರ್ಥ ಮಾಡಿಕೊಂಡಾಗ ಆವಾಗ ತರ್ಕ ಮಾಡಬಹುದು ಇಲ್ಲದೇ ಇದ್ದರೆ ನಮ್ಮ ತರ್ಕ ಅನ್ನೋದು ಎಲ್ಲ ತರ್ಕಗಳು ಹೀಗೆ ಚೈಲ್ಡಿಶ್ ಇರ್ತವೆ ನಮ್ಮ ತಮ್ಮ ಬಾಲಿಷ್ಯತನವೇ ನಮ್ಮ ತರ್ಕ ಆದ್ದರಿಂದ ತರ್ಕ ವೈಜ್ಞಾನಿಕ ಚಿಂತನೆ ಅಂತ ಹೇಳ್ತಾರಲ್ಲ ಬಾಲಿಷ್ಯ ಯಾವುದನ್ನು ತರ್ಕದಿಂದ ವೈಜ್ಞಾನಿಕ ಚಿಂತನೆ ಅಂತ ಹೇಳಬೇಡ ನಿನ್ನ ದಡ್ಡತನವನ್ನು ತರ್ಕದಿಂದ ಅಳಿಬೋದು ಸತ್ಯವನ್ನು ಅಳಿಲಿಕ್ಕೆ ಬರೋಲ್ಲ ಒಬ್ಬ ಮನುಷ್ಯನ ತರ್ಕ ಕೇಳಿ ಅವನ ಬುದ್ಧಿಯ ಮಟ್ಟ ಎಷ್ಟು ಅಂತ ಊಹಿಸ್ಬೋದು ಅದನ್ನು ಎಂಜಾಯ್ ಮಾಡ್ಬೋದು ಇವನು ಎಷ್ಟು ಪೆದ್ದ ಅವನ ತರ್ಕ ಕೇಳಿ ಅವನ ಪೆದ್ದತನದ ಪ್ರಮಾಣ ಎಷ್ಟು ಅಂತ ಊಹಿಸ್ಲಿಕ್ಕೆ ಬರುತ್ತೆ ಅದಕ್ಕಿಂತ ಏನು ಉಪಯೋಗ ಇಲ್ಲ ತರ್ಕದಿಂದ ಮನುಷ್ಯ ತರ್ಕೇನು ಮತ್ತೆ ರಾಪನೀಯ ಮತ್ತೇನು ಮಾಡ್ಬೇಕ್ರಿ ದೇವರನ್ನು ತಿಳ್ಕೊಳ್ಳಿಕ್ಕೆ ಅಂತ ಬಂದರೆ ದೇವರನ್ನು ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರಿ ಆಗ ನಾವು ಇಷ್ಟು ಕಾರ್ಯಕ್ರಮ ಮಾಡಿದ್ದೇ ದಂಡ ಆಯ್ತಲ್ವಾ ನಮಗೇನಾದ್ರೂ ದೇವರ ಬಗ್ಗೆ ತಿಳುವಳಿಕೆ ಬರುತ್ತೋ ಅಂತ ಬಂದರೆ ದೇವರನ್ನು ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ ಅದನ್ನು ಕೇಳಲಿಕ್ಕೆ ನಿಮ್ಮ ಹತ್ರ ಬರಬೇಕಾ ಇವನ್ನ ತಿಳುವಳಿಕೆ ಕೊಡ್ತೀರಿ ಅನ್ನುವಂತ ಬಂದರೆ ಅದು ತಿಳಿಲಿಕ್ಕಾಗುವಂತ ಪ್ರೋಕ್ತ ಅನ್ಯನೇ ವಸುನ್ಯ ಇಲ್ಲಯ್ಯ ಕೇಳಲಿಕ್ಕೆ ಬರುತ್ತೆ ತರ್ಕದಿಂದ ಹೇಳಿಕ್ ಬರೋದಿಲ್ಲ ಅಂತ ಅಷ್ಟೇ ಹೇಳಿದ್ದು ಅಂತ ಹೇಳಲಿಕ್ಕೆ ಬರುತ್ತೆ ಮತ್ತೆ ಯಾರು ಹೇಳಬೇಕು ಪ್ರೋಕ್ತ ಅನ್ಯನೈವ ಬೇರೆಯವನು ಹೇಳಬೇಕು ಅಂದರೆ ಯಾರು ತರ್ಕವನ್ನು ಮೀರಿ ಅನುಭವಿಸಿದ್ದಾನೋ ಅವನು ಹೇಳಬೇಕು ತರ್ಕದ ಕನ್ಕ್ಲೂಷನ್ನು ರಿಲಯಬಲ್ ಅಲ್ಲ ಪ್ರೋಕ್ತ ಅನ್ಯೇನೈವ ಯಾರು ತರ್ಕದಿಂದ ಮೀರಿ ಅನುಭವದಿಂದ ಕಂಡವನಿದ್ದಾನೆ ಅಂಥವನ ಬೆನ್ನು ಹತ್ತು ಆಗ ಸುಜ್ಞಾನಾಯ ಆಗ ನಿನಗೆ ಸರಿಯಾದ ಅರಿವು ಬರುತ್ತೆ ಇದು ದೇವರ ಬಗ್ಗೆ ಅಂತಲ್ಲ ಯಾವುದರ ವಿಷಯವೂ ಅಷ್ಟೆ ನೀವು ಬರೀ ತರ್ಕದಿಂದ ಯಾರು ಮಾತಾಡ್ತಾರೆ ಅವರಿಂದ ಸತ್ಯ ತಿಳಿಲಿಕ್ಕೆ ಆಗುವುದಿಲ್ಲ ಮತ್ತೆ ಯಾರು ಅನುಭವಿಸಿ ಮಾತಾಡ್ತಾರೆ ಅವರು ಸತ್ಯವನ್ನು ಅನ್ಯೇನೈವ ಅಂದರೆ ತರ್ಕವನ್ನು ಮೀರಿ ಅನುಭವದಲ್ಲಿ ಬದುಕುವ ಇನ್ನೊಂದು ಅರ್ಥ ಹೇಳಿದೆವು ಹಿಂದೆ ಅನನ್ಯ ಪ್ರವೃತ್ತೆ ಅಂತಿದೆ ನಾನೇ ದೇವರು ಅಂತ ತಿಳ್ಕೊಂಡವನಿಂದ ಹೋಗಿದ್ದೆ ಅದು ಅನ್ಯೇನೈವ ಅನ್ಯ ಅಂದರೆ ನಾನು ಬೇರೆ ದೇವರು ಬೇರೆ ಅಂತ ತಿಳ್ಕೊಂಡವನ ಹತ್ರ ಹೋಗು ಸ್ವಲ್ಪ ಆದರೂ ತಿಳಿದೀತು ನಾನೇ ದೇವರು ಅನ್ನೋ ಹತ್ರ ಹೋಗಬೇಡ ತರ್ಕವೇ ಸರಸ್ವ ಅನ್ನೋ ಹತ್ರ ಹೋಗಬೇಡ ಪ್ರೋಕ್ತ ಅನ್ಯೇನೈವ ಸುಜ್ಞಾಯ ಪ್ರೇಷ್ಠ ಅವ್ರೆ ಅವ್ನು ನೋಡಿ ಅವನು ಹೇಳ್ತಾನೆ ಅಪ್ಪ ನನಗೆ ನಿನ್ನನ್ನು ನೋಡಿದ್ರೆ ಭಾರಿ ಪ್ರೀತಿ ಪ್ರೇಷ್ಠ ಭಾರಿ ಇಷ್ಟ ನನಗೆ ಯಾಕೆಂದರೆ ಇಂಥ ವಿದ್ಯಾರ್ಥಿಗಳೇ ಸಿಗೋದಿಲ್ಲಪ್ಪ ವಿದ್ಯಾರ್ಥಿ ಈ ವಿದ್ವಾಂಸ ಈ ಸತ್ಯವನ್ನು ಅನುಭವಿಸಿದಂಥ ಜ್ಞಾನಿಗೆ ಯಾವಾಗಲೂ ಅಂಥದ್ದ ಗರ್ಭಿಣಿಯ ವೇದನೆ ಒಳಗೆ ತುಂಬಿರುತ್ತೆ ಜ್ಞಾನ ಡೆಲಿವರಿ ಮಾಡೋಣ ಅಂತ ಕೇಳೋರಿಲ್ಲ ಹಾಗಾಗಿ ಯಾವಾಗ ಡೆಲಿವರಿ ಆಗುತ್ತೆ ಅಂತ ಹೊಟ್ಟೆ ನೋವು ಒದ್ದಾಟ ಪಡ್ತಾ ಇರ್ತಾನೆ ಡೆಲಿವರಿ ಆಗೋದು 9 ತಿಂಗಳು ಆದಮೇಲೆ ಬೇಕು ಅಂದ್ರೆ ಬೇಡ ಅಂದ್ರೆ ಡೆಲಿವರಿ ಆಗಿಬಿಡುತ್ತೆ ಹೆಣ್ಮಕ್ಳಿಗೆ ಇವನಿಗೆ ಶ್ರೋತೃಗಳಿಂದ ಡೆಲಿವರಿ ಆಗಲ್ಲ ಸಂಕಟ ಪಡ್ತಾ ಇರ್ತಾನೆ ಒಳಗಿಂದ ನಿನ್ನಂಥ ವಿದ್ಯಾರ್ಥಿ ಸಿಕ್ಕಿದ್ರೆ ಒಳ್ಳೆ ಡೆಲಿವರಿ ಆಗುತ್ತೆ ಅದೊಂದು ಆನಂದ ಏನು ಸಂತೋಷಪ್ಪ ನಿನ್ನಂಥ ವಿದ್ಯಾರ್ಥಿ ಸಿಕ್ಕಿದ್ದು ನನಗೆ ತುಂಬ ಇಷ್ಟವಾಗಿ ಬಿಟ್ಟಿದ್ದೀಯ ನೀನು ಅಂತಾನೆ ಪ್ರೇಷ್ಠ
ನೀನು ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಮುಕ್ತವಾಗಿ ನನ್ನ ಅನಿಸಿಕೆಗಳನ್ನು ನಿನ್ನ ಮುಂದೆ ಬಿಚ್ಚುತ್ತಾ ಇದ್ದೇನೆ ಯಾವುದನ್ನು ಆವಿಷ್ಕಾರ ಮಾಡಬಾರದು ಆ ಸತ್ಯಗಳನ್ನೆಲ್ಲ ಬಿಚ್ಚುತ್ತಾ ಇದ್ದೇನೆ ನಿನ್ನ ಮುಂದೆ ಯಾಕೆಂದ್ರೆ ನನಗೆ ತುಂಬಾ ಇಷ್ಟ ಯಾಂ ತ್ವಮಾಪಃ ಸತ್ಯ ಧೃತಿರ್ವದಾಸಿ ನೋ ಭೂಯಾತ್ ನಚಿಕೇತ ಇತಃ ಪ್ರಷ್ಟ ಏನು ಅಂದ್ರೆ ಅವರು ಹೇಳ್ತಾರೆ ಸತ್ಯ ಧೃತಿರ್ವದಾಸಿ ಯಾಂ ತ್ವಮಾಪಃ ಯಾವ ಭಗವತ್ ಪ್ರಜ್ಞೆಯನ್ನು ನಾನು ನಿನಗೆ ಉಪದೇಶ ಮಾಡಬೇಕು ಯಾಕಯ್ಯ ಉಪದೇಶ ಮಾಡಬೇಕು ನೀನು ಪಡೆದಿದ್ದೀಯ ಅದನ್ನ ಯು ನೋ ಇಟ್ ನೀನು ಅನುಭವಿಸಿದ್ದಿ ನಿನಗೆ ಅನುಭವದಿಂದ ಗೋಚರವಾದ ಸತ್ಯವನ್ನು ನಾನು ತರ್ಕದಿಂದ ಹೇಳಬೇಕಾ ಯಾಂ ತ್ವಂ ಆಪಃ ನೀನು ಪಡೆದಿದ್ದೀಯ ಅದನ್ನ ಅದಕ್ಕೆ ನೀನು ಪ್ರೇಷ್ಠ ನಾನು ಹೇಳಬೇಕಾದ್ದೇ ಅಗತ್ಯ ಇಲ್ಲ ನಿನ್ನ ಒಳಗೆ ನೀನು ಅನುಭವಿಸಿದ್ದಿ ನೀನು ಅನುಭವಿಸಿದ್ದೆ ಅನ್ನೋದನ್ನು ನೆನಪಿಸುವುದಷ್ಟೇ ನನ್ನ ಕೆಲಸ ನಾನೇನು ಹೇಳಬೇಕಾಗಿಲ್ಲ ನಿನಗೆ ಯಾಕೆ ಸತ್ಯ ಧೃತಿ ಸತ್ಯ ಅಂದರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಸತ್ಯ ಅಂದರೆ ಭಗವಂತ ಭಗವಂತನ ಬಗ್ಗೆ ಧೃತಿ ಅಂದರೆ ಕನ್ವಿಕ್ಷನ್ ಇದೆ ನಿನಗೆ ನಿನಗೆ ಕನ್ವಿಕ್ಷನ್ ಇದೆ ನೀನು ಭಗವಂತನನ್ನು ಅನುಭವಿಸಿದವ ಸತ್ಯ ಧೃತಿ ಅನ್ನುವುದಕ್ಕೆ ಸತ್ಯದಲ್ಲಿ ಧೃತಿ ಅಂದರೆ ಯಥಾರ್ಥದಲ್ಲಿಯೇ ಯಾವಾಗಲೂ ಧೈರ್ಯವಾಗಿ ಯಥಾರ್ಥವನ್ನು ತಿಳಿಯಲು ಪ್ರಯತ್ನಿಸುವವನು ಕೊನೆಗೆ ಸತ್ಯಸ್ಯ ಸತ್ಯನಾದ ಭಗವಂತನನ್ನು ತಿಳಿದವನು ಸತ್ಯ ಅನ್ನೋ ಶಬ್ದಕ್ಕೆ ನಿಜವಾದ ಅರ್ಥ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವ ಶಕ್ತಿ ಅಂತ ಆದ್ದರಿಂದ ಸತ್ಯಂ ಪರಂ ಧೀಮಹಿ ಸತ್ಯ ಅಂದರೆ ಭಗವಂತನೇ ಆ ಅರ್ಥದಲ್ಲಿ ಜಗತ್ತನ್ನು ಅಸತ್ಯ ಅಂತ ಹೇಳ್ತಾರೆ ಶಾಸ್ತ್ರ ಯಾಕೆಂದರೆ ಭಗವಂತ ಅಲ್ಲ ಇದು ಯಾರು ಸರ್ವಸಮರ್ಥನೋ ಅವನು ಸತ್ಯ ಯಾರು ಸತ್ ಅಂದರೆ ಸದ್ಗುಣಗಳ ಯಾ ಅಂದರೆ ಆಶ್ರಯ ಯಾರು ಗುಣಪೂರ್ಣನೋ ಅವನು ಸತ್ಯ ನಾವು ಗುಣಪೂರ್ಣರಲ್ಲ ಅದು ನಾವು ಅಸತ್ಯ ಅನೇಕ ಅರ್ಥಗಳಿದೆ ಸ್ಥೂಲವಾಗಿ ನಾನು ಹೇಳಿದ್ದು ಅದರಿಂದ ನಿನಗೆ ಸತ್ಯದ ಅರಿವಾಗಿದೆ ಅಪ್ಪ ಈ ಜಗತ್ತಿನ ಮೂಲಭೂತವಾದ ಸತ್ಯ ಯಾವುದು ಅನ್ನೋದನ್ನು ತಿಳ್ಕೊಳ್ಳುವ ಧೈರ್ಯ ನನಗಿದೆ ನೀನು ತಿಳ್ಕೊಂಡಾಗಿದೆ ಬತ ಬತ ಅಂದರೆ ಆಶ್ಚರ್ಯ ವಿದ್ಯಾರ್ಥಿಗೆ ಹೇಳಬೇಕಾದ ಅಗತ್ಯವೇ ಇಲ್ಲ ಯಾಕೆಂದರೆ ನಿನಗೆ ಗೊತ್ತಿದೆ ನಾನು ಏನು ಹೇಳಬೇಕು ಅದೇ ಬತ ಇದು ಆಶ್ಚರ್ಯಪ್ಪ ಇಂಥ ವಿದ್ಯಾರ್ಥಿಗಳು ಸಿಗೋದೇ ಆಶ್ಚರ್ಯ ಅದಕ್ಕೆ ತ್ವಾದರಿಂದ ನೋವು ಭೂಯಾತನ ಚಿಗೈತ ಪ್ರಶ್ನ ನಿನ್ನಂಥ ಶ್ರೋತೃಗಳು ಸಿಗಲಿಕ್ಕಿಲ್ಲ ಅಂತಾನೆ ಮತ್ತು ನಿನ್ನಂಥ ಶ್ರೋತೃಗಳೇ ಸಿಕ್ಕಲಿ ಅಂತ ಎರಡೂ ತ್ವಾದರ ಪ್ರಶ್ನ ನೋವು ಭೂಯಾತ ನಿನ್ನಂಥ ವಿದ್ಯಾರ್ಥಿ ಎಂದೂ ಸಿಗಲಿಕ್ಕಿಲ್ಲ ಆದರೆ ನನ್ನ ಆಸೆ ಏನಂದ್ರೆ ನಹ ತ್ವಾದರಿಂದ ಭೂಯಾತ ನಿನ್ನಂಥ ಶಿಷ್ಯರೇ ಸಿಗಲಿ ನಿನ್ನಂಥ ಶಿಷ್ಯರು ಸಿಗಲಿಕ್ಕಿಲ್ಲ ಆದರೆ ನಿನ್ನಂಥ ಶಿಷ್ಯರೇ ನಹ ಭೂಯಾತ ನಮಗೆ ಸಿಕ್ಕಿದರೆ ನಿನ್ನಂಥ ಶಿಷ್ಯರೇ ಸಿಗಬೇಕು ಹೇಳಿದರೂ ಅರ್ಥ ಆಗದ ಶಿಷ್ಯರನ್ನು ಕಟ್ಟಿಕೊಂಡಿದ್ದು ನೋಡೋದು ಅಂದ ನಿನ್ನಂಥ ಶಿಷ್ಯರು ಸಿಗರೆ ಇದು ಪುರಂದಾಸ ಹೇಳಿಲ್ಲ ಹೆಂಡತಿ ಸಂತತಿ ಸಾವಿರವಾಗಲಿ ಗೋಪಾಲ ಹುಟ್ಟಿ ಹಿಡಿಸಿದ ಶಿಷ್ಯರ ಸಂತತಿ ಸಾವಿರವಾಗಲಿ ಈ ರೀತಿ ಗ್ರಹಣ ಮಾಡುವ ಶಿಷ್ಯರು ಊರೆಲ್ಲ ತುಂಬಲಿ ಅಂಥ ಜ್ಞಾನದ ಸಂತತಿ ಬೆಳೆಯಲಿ ಹಾಗೆ ಅಂತ ಹೇಳ್ತಾನೆ ಅಲ್ಲಿಗೆ ಇವತ್ತು ಆಯ್ತಲ್ಲ ಸಾಕಲ್ಲ ಹೇಳಿ ನಮ್ಮ ಉಪನಿಷತ್ತಲ್ಲಿ ನಚಿಕೇತನಿಗೆ ಇನ್ನೂ ಅವನು ಹೇಳ್ತಾನೆ ಅನೇಕ ವಿಷಯಗಳನ್ನು ಇನ್ನೊಂದು ಶ್ಲೋಕ ಮಾಡಿಬಿಡುವಾಗ ಎತತ್ ಶ್ರುತ್ವ ಅವನು ಹೇಳ್ತಾನೆ ಭಗವಂತನ ಬಗ್ಗೆ ಕೇಳಿ ಏನು ಮಾಡಬೇಕು ಎತತ್ ಶ್ರುತ್ವ ಸಂಪರಿಗೃಹ್ಯ ಮರ್ತ್ಯ ಪ್ರವೃಹ್ಯ ಧರ್ಮ್ಯಂ ಅನುಮೇತಮಾಪ್ಯ ಎತತ್ ಶ್ರುತ್ವ ಮೊದಲು ಕೇಳಿದ್ದನ್ನ ಸಂಪರಿಗೃಹ್ಯ ಗೃಹ್ಯ ಅಂದರೆ ಗ್ರಹಣ ಮಾಡು ಈ ಹೇಳಿದ್ದನ್ನು ಮೊದಲು ಗ್ರಹಣ ಮಾಡಬೇಕು ಗ್ರಹಣ ಮಾಡುವುದಕ್ಕೆ ಎರಡು ವಿಶೇಷಣ ಬರ್ತಾರೆ ಪರಿಗೃಹ್ಯ ಸಂಗೃಹ್ಯ ಅಂತ ಹೇಳಿದ್ದನ್ನು ಗ್ರಹಣ ಮಾಡುವಾಗ ಎಲ್ಲೋ ಚಾರ್ಚೂರು ಗ್ರಹಣ ಆಗುತ್ತೆ ಅದಕ್ಕೆ ಪರಿಗೃಹ್ಯ ಪರಿ ಅಂದರೆ ಪರಿತಃ ಅದರನ್ನು ಹೇಳಿರತಕ್ಕ ವಿಷಯದ ಎಲ್ಲ ಮುಖಗಳನ್ನೂ ಗ್ರಹಣ ಮಾಡು ಸೊ ಗ್ರಹಣ ಮಾಡುವವನ ಜವಾಬ್ದಾರಿ ದುಣದು ಹೇಳಿದ್ದಾರೆ ಯಾವುದು ಒಂದು ಸೈಡ್ ಗ್ರಹಣ ಮಾಡುವುದಲ್ಲ ಅದರ ವಿತ್ ಆಲ್ ಆಸ್ಪೆಕ್ಟ್ಸ್ ವಿತ್ ಆಲ್ ಪಾಸಿಬಲ್ ಆಸ್ಪೆಕ್ಟ್ಸ್ ಹೇಳಿದ ಮಾತಿನ ಎಲ್ಲ ಅರ್ಥದ ಆಯಾಮಗಳನ್ನು ಗ್ರಹಣ ಮಾಡು ಗ್ರಹಣ ಮಾಡುವಾಗ ಅವನು ಅವನ ಅನುಭವದಿಂದ ಹೇಳಿದ ಇವನು ಇವನ ಅನುಭವದಿಂದ ಕೇಳಿದ ಅದು ಉಪಯೋಗಿಲ್ಲ ಸಮ್ ಅಂದರೆ ತದ್ವತ್ತಾಗಿ ಪರ್ಫೆಕ್ಟ್ ಆಗಿ ಎಲ್ಲ ಆಸ್ಪೆಕ್ಟ್ಗಳನ್ನು ಪೂರ್ಣವಾಗಿ ಗ್ರಹಣ ಮಾಡು ಗ್ರಹಣ ಮಾಡಿದ ಮೇಲೆ ಪ್ರವೃಹ್ಯ
ಆಮೇಲೆ ಪ್ರವೃತ್ತಿ ಅಂದ್ರೆ ಬೇರ್ಪಡಿಸಿ ನಿನ್ನ ಅರಿವಿನಲ್ಲಿ ಇರತಕ್ಕಂತ ಅನ್ವಾಂಟೆಡ್ ಥಿಂಗ್ಸ್ ಇದ್ದಾವಲ್ಲ ಅದನ್ನೆಲ್ಲ ಕಳಿಸಿಬಿಡು ಮೋಸ್ಟ್ ವಾಂಟೆಡ್ ಥಿಂಗ್ಸ್ ಅನ್ನು ಮಾತ್ರ ಒಳಗೆ ಇಟ್ಕೋ ಪ್ರವೃತ್ತಿ ಅದನ್ನ ಡಿವೈಡ್ ಪ್ರತ್ಯೇಕ ಇರಿಸು ಪ್ರತ್ಯೇಕ ಮಾಡಿ ಅದನ್ನೆಲ್ಲ ಒಳಗೆ ತುಂಬಿರುವವುಗಳನ್ನ ಕಳಿಸಿಬಿಡು ಮೆಡಿಟೇಷನ್ ನಲ್ಲಿ ಇದು ಬಹಳ ಮುಖ್ಯವಾದ ಮಾತು ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕೂತಾಗ ಏನೇನೋ ವಿಷಯನ ಆಗುತ್ತೆ ಏನೋ ಭಯಾನಕವಾದ ರೂಪಗಳು ಅದು ಇದು ಏನೇನೋ ಕಾಣೋದು ಹಾವು ಕಾಣುತ್ತೆ ಕೆಲವರಿಗೆ ಧ್ಯಾನ ಮಾಡುವಾಗ ಕೆಲವರಿಗೆ ಭೀಕರವಾದ ರೂಪಗಳು ಕಾಣ್ತವೆ ಕೆಲವರಿಗೆ ಅಪ್ಸರ ಸ್ತ್ರೀಯರು ಕಾಣ್ತಾರೆ ಅದ ಕಾರಣ ಇಂದ ಒಳಗೆ ಹೋಗುತ್ತಿದ್ರು ಅವರು ಮೊದಲೇ ಆ ಬರಬಹುದು ಸೋ ಅದನ್ನೆಲ್ಲ ಪ್ರವೃತ್ತಿ ಇದೆ ಪ್ರತ್ಯಾಹಾರ ಒಳಗೆ ತುಂಬಿರುವಂತಹ ಬೇಡವಾದ್ದನ್ನೆಲ್ಲ ಹೊರಕ್ಕೆ ಕಳಿಸು ಭಗವಂತನನ್ನು ಕೂಡಿಸು ಇಲ್ಲದಿದ್ರೆ ಅವನು ಕೊಡೋಲ್ಲ ಅದೆಲ್ಲ ಕ್ಲೀನ್ ಮಾಡಬೇಕು ಅದನ್ನೆಲ್ಲ ಕಳಿಸಿ ಒಳಗೆ ಕ್ಲೀನ್ ಮಾಡಿದರೆ ಅಲ್ಲಿ ಬಂದು ಕೊಡ್ತಾರೆ ಭಗವಂತ ಇದು ಮಡಿ ಮಾಡೋದು ಮಡಿ ಮಾಡೋದು ಇದು ಒಳಗೆ ತೊಳೆದು ಒಳಗೆ ಇದ್ದ ಬೇಡವಾದ ಸಂಗತಿಗಳನ್ನೆಲ್ಲ ಓಡಿಸಿ ಅಲ್ಲಿ ಕ್ಲೀನ್ ಮಾಡಿಕೊಂಡು ಬಾ ಭಗವಂತ ಬಾ ಕೂಡು ಅಂದ್ರೆ ಬಂದು ಕೂತು ಬಿಡ್ತಾರೆ ಈ ಹೊರಗೆ ನೀವು ಎಷ್ಟು ಬಟ್ಟೆ ಹೋದರೂ ಅವ್ನು ಬರೋದು ಒಳಗೆ ಶುದ್ಧ ಆಗೋದು ಪ್ರವೃತ್ತಿಯ ಆಮೇಲೆ ಇನ್ನೂ ಪ್ರವೃತ್ತಿಯ ನಿನಗೂ ಭಗವಂತನಿಗೂ ಇರುವ ಭೇದವನ್ನು ತಿಳಿದು ಬೇರ್ಪಡಿಸು ನಾನೇ ದೇವರು ಅಂತ ಭ್ರಮಿಸಬೇಡ ಮೊದಲು ಅದನ್ನು ಬೇರೆ ಮಾಡ ದೇವರು ಬೇರೆ ವಸ್ತು ನಾನು ಒಂದು ಬೇರೆ ವಸ್ತು ಆ ದೇವರು ನನ್ನಲ್ಲಿ ಬಂದು ಕೂಡಬೇಕು ನಾನೇ ದೇವರಾಗುವುದಲ್ಲ ಈ ಈ ಡಿಫರೆನ್ಸ್ ಅನ್ನ ಮೊದಲು ಪ್ರವೃತ್ತಿಯ ಅಂದರೆ ಪೃಥಕ್ಕರಿಸು ಪ್ರವೃತ್ತಿ ಯಾರನ್ನ ಧರ್ಮ್ಯಂ ಅಣುಂ ಏನಂ ಅಪ್ಯ ಅದನ್ನು ಬೇರ್ಪಡಿಸಿದರೆ ಪಡೀಲಿಕ್ಕಾಗತ್ತೆ ನಾನೇ ದೇವರಾದ ದೇವರನ್ನು ಪಡೆಯುದು ಹೇಗೆ ಸೊ ಅದನ್ನು ಪಡಿಬೇಕಲ್ಲ ದೇವನ್ ಪಡಿಬೇಕಾದ್ರೆ ಮೊದಲು ನಾನು ಪಡೆಯುವವನು ಅವನು ಬಂದು ಕೊಡುವವನು ಅಂತ ಈ ಡಿಫರೆನ್ಸ್ ಅನ್ನು ತಿಳ್ಕೊ ಅವನು ಎಂಥವನು ಅಂದ್ರೆ ಧರ್ಮ್ಯಂ ಅಣು ಅವನು ಹಿಂದೆ ಹೇಳಿದ್ರು ಅವನು ಅಣುವಿಗಿಂತ ಅಣು ಆದ್ರಿಂದ ಜಗತ್ತಿನಲ್ಲಿ ಎಷ್ಟು ಜೀವಗಳಿವೆ ಅಷ್ಟು ಜೀವಗಳ ಒಳಗೂ ಇದ್ದಾನೆ ಅವ ಅಂತರ್ಯಾಮಿಯಾಗಿ ಮತ್ತೆ ಜಗತ್ತಿನಲ್ಲಿ ಧಾರಕವಾದಂತಹ ಶಕ್ತಿಗಳು ಏನಿವೆ ಧರ್ಮ ಅಂದ್ರೆ ಧಾರಕ ಶಕ್ತಿಗಳು ಸಸ್ಟೇನರ್ಸ್ ಜಗತ್ತನ್ನು ಧಾರಣೆ ಮಾಡಿದಂಥ ದೇವತಾ ಶಕ್ತಿಗಳು ಬ್ರಹ್ಮಾದಿಗಳು ಅವರೊಳಗೂ ಎಂ ಯಾಕೆ ಜಗತ್ತಿನ ಧಾರಕ ಶಕ್ತಿಗಳಿಗೂ ಧಾರಕನಾದ ಸರ್ವಧಾರಕನಾದ ಅಣುವಿಗಿಂತ ಅಣುವಾದ ಭಗವಂತನನ್ನು ತಿಳಿ ಅಣು ಆಪ್ಯ ಸಮೋದನೀಯಂ ಸಮೋದತೆ ಮೋದನೀಯಂ ಹಿ ಲಬ್ಧ ಆ ಮನಸ್ಸಿನಲ್ಲಿ ತಿಳಿದು ಆಮೇಲೆ ಅವನನ್ನು ಪಡೆಯ ಭಗವಂತನನ್ನು ಪಡೆಯೋದೆ ಭಗವಂತನನ್ನು ಹೋಗಿ ಸೇರಬೇಕು ಆ ಸ್ಥಿತಿಯಲ್ಲಿ ಕೊನೆಯ ಸ್ಥಿತಿಯಲ್ಲಿ ಆಗ ಏನಾಗುತ್ತೆ ಸಮೋದತೆ ಮೋದನೀಯನ್ನು ಗಿರಂತ ಆನಂದದ ಘಟ್ಟಿ ರಸಘಟ್ಟಿ ಅದು ಸಿಕ್ಕಿತು ಆಗ ಆನಂದಮಯವಾಗಿ ಇರ್ತಾನೆ ಇದನ್ನ ನಾನು ಬೇರೆಯವರಿಗೋಸ್ಕರ ಹೇಳೋದಪ್ಪ ನಿನಗೋಸ್ಕರ ಅಲ್ಲ ಅಂತ ಯಾಕೆ ನಿವೃತ್ತಂ ಸದ್ಮ ನಚಿಕೇತ ಸಂಮನ್ಯೆ ನಿನಗೆ ವೈಕುಂಠದ ಬಾಗಿಲು ತೆರೆದಿದೆಯಪ್ಪ ನಿನಗೆ ಏನು ಹೇಳಬೇಕು ನಾನು ವಿವೃತಂ ಸದ್ವ ದೇವರ ಬಾಗಿಲು ವಿವೃತಂ ತೆರೆದಿದೆ ನಿನಗೆ ನಚಿಕೆ ತೆರಿಗೆ ನಾನು ಬಾಗಿಲು ತೋರಿಸ್ಬೇಕಾಗಿಲ್ಲ ನಿನಗಾಗಿ ಕಾಯ್ತಾ ಇದೆ ಬಾಗಿಲು ತೆರೆದಿದೆ ಆದರೆ ಯಾರಿಗೆ ಬಾಗಿಲು ದಾರಿ ಗೊತ್ತಿಲ್ಲ ಅಂಥವರಿಗೋಸ್ಕರ ಹೇಳ್ತಾ ಇದ್ದೇನೆ ಹೀಗೆ ನಚಿಕೇತನ ಬಗ್ಗೆ ಏನು ಹೇಳುವುದೇ ಬೇಡ ಭಗವಂತ ಬಾಗಿಲು ತೆರೆದು ಕಾಯ್ತಾ ಇದ್ದಾನೆ ನಿನಗೋಸ್ಕರ ಅಂತಾನೆ ಅಂತಹ ಮಹಾಪುರುಷನ ಅರಿವಿನ ಜೊತೆಗೆ ಇವತ್ತಿನ ಉಪನಿಷತ್ ಚಿಂತನವನ್ನು ಮುಗಿಸು ನಾನೇ ನಚಿಕೇತ ಪ್ರಶ್ನೆ ಆಗ್ತಾನೆ ಎಷ್ಟು ಹೇಳಿದಾರೋ ಒಂದು ಪ್ರಶ್ನೆ ಆಗ್ತಾನೆ ಅದರಿಂದ ಒಂದು ಘಟ್ಟದಲ್ಲಿ ಇವನ ಉತ್ತರ ಮುಗಿಯಿತು ಇನ್ನು ಮತ್ತೆ ಪ್ರಶ್ನೆ ಆಗ್ತಾನೆ ಅದನ್ನು ಮತ್ತೆ ನಾಳೆ ದಿವಸ ನೋಡೋಣ ಏನಿದ್ರೂ ಕಠೋಪನಿಷತ್ತು ಮುಗಿಯೋಲ್ಲ ಮುಗಿಬಾರದು ಅದು ಮುಗಿದೋಯ್ತು ರಗಳೆ ಏನಿಲ್ಲ ಅಂತ ಉಪಯೋಗ ಇಲ್ಲ ಅದು ನಿರಂತರ ಇರಬೇಕು ಇವತ್ತು ಇಲ್ಲಿ ಮುಗಿಸೋಣ ಓಂ ಸಹನಾವಲಿ ತಮಸ್ತು ಮಾವಹೈ ಓಂ ಶಾಂತಿ 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 ಹರಿ ಓಂ.